ನಮಸ್ಕಾರ ಎಲ್ರಿಗೂ ಸ್ಟೈಲ್ ವಿತ್ ಸುಮನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇದು ನಾವು ನಾವು ದೇವ್ರ ಮನೆ ಅರೇಂಜ್ ಮಾಡಿ ಮತ್ತು ಹಾಲ್ ಲುಕ್ಸ್ ಇರೋದನ್ನು ತೋರಿಸ್ತಾ ಇದ್ದೀನಿ ನಾನು ನೀವು ನೋಡಿರ್ಬೋದು ನನ್ನ ಲಾಸ್ಟ್ ವ್ಲಾಗಲ್ಲಿ ನಾವು ಶಿಫ್ಟಿಂಗಿಗೆ ರೆಡಿ ಮಾಡ್ಕೋತಾ ಇದ್ವಿ ಸೊ ಇದೊಂದು ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ ನಮಸ್ಕಾರ ಫ್ರೆಂಡ್ಸ್ ಸ್ಟೈಲ್ ವಿತ್ ಸುಮನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಿಮಗೆ ಆಲ್ರೆಡಿ ನಾನು ನನ್ನ ವೀಡಿಯೋಸಲ್ಲಿ ಹೇಳ್ದಂಗೆ ನಾವು ಆ್ಯಕ್ಚುಲಿ ಮನೆ ಶಿಫ್ಟ್ ಮಾಡಿದ್ದೀವಿ ಸೊ ತುಂಬಾ ಬೇರೆ ಬೇರೆ ಥರದ ಕನ್ಸಿಸ್ಟೆನ್ಸಿ ಆಯಿತು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸಿಗೆ ಹೇಳಿದ್ವಿ ಮನೆ ಶಿಫ್ಟ್ ಮಾಡೋಕ್ಕೆ ಸೊ ಅದನ್ನೆಲ್ಲ ನಿಮ್ಮ ಜೊತೆ ಒಂದು ಸ್ವಲ್ಪ ಶಿಫ್ಟ್ ಮಾಡೋದು ಹೇಗೆ ಏನು ಅಂತ ಶೇರ್ ಮಾಡ್ಕೊಳ್ಳೋಣ ಅಂತೆಲ್ಲ ಇದ್ದೆ ಬಟ್ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಯಾಕಂದರೆ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಕೈ ಕೊಟ್ಬಿಟ್ರು ಸೊ ಸಿಕ್ಸ್ ಏನೋ ಹೇಳಿದರು ನಮಗೆ ಎಲ್ಲಾದರೂ ಸರಿ ಅಂದರೆ ಕಿಲೋಮೀಟರ್ ಇಲ್ಲಕ್ಕ ಅಲ್ಲ ಯಾವ ಸಾಮಾನು ಇದ್ದರೂ ಸರಿ ಸೊ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಬಂದು ಮಾಡಿಕೊಡ್ತಾರೆ ನಿಮಗೆ ಅಂತ ಹೇಳಿದರು ನಾವು ವೆಯ್ಟ್ ಮಾಡಿದ್ವಿ ಇಲ್ಲಿ ಬಂದ್ವಿ ಇಲ್ಲಿ ಬಂದು ಅದೇ ದಿನ ಹಾಲು ಉಗ್ಸಿ ದೇವ್ರ ಮನೆಯೆಲ್ಲ ಪೂಜೆ ಮಾಡಿ ಹೋದ್ವಿ ಹೋದರೆ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಬರಲೇ ಇಲ್ಲ ಸೊ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಬರಲೇ ಇಲ್ಲ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಟ್ರಸ್ಟ್ ಮಾಡೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಏನಿಲ್ಲ ಅಂದರೂ ಬೇರೆಯವರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆಲ್ಲ ಟ್ರೈ ಮಾಡಿದ್ರೆ ಲಾಸ್ಟ್ ಮಿನಿಟ್ ಅಂತ ಟೆನ್ ತೌಸಂಡ್ ಟ್ವೆಲ್ ತೌಸಂಡ್ ಎಲ್ಲ ಕೇಳ್ತಾ ಇದ್ದಾರೆ ಕೇಳ್ತಾಯಿದ್ರು ಸೊ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಸೊ ಇಂಥ ಪರಿಸ್ಥಿತಿಲಿ ಏನು ಮಾಡೋಕ್ಕಾಗತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂತ ಅಂದರೆ ನಮ್ಮ ಮನೆಯವ್ರು ಹೋಗಿ ಮಾಮೂಲಿ ಒಂದು ಒಂದು ಲಾರಿ ತರೋದಿರುತ್ತಲ್ಲ ಸೊ ಅದಕ್ಕೆ ಇದು ಮಾಡಿ ಮತ್ತು ಒಂದು ಅವರೇ ಲಾರಿ ಅವರೇ ಒಂದು ಫೈವ್ ಮೆಂಬರ್ಸಿಗೆ ಕರ್ಕೊಂಬಂದಿದ್ರು ಇಷ್ಟು ಅಂತ ಕೊಡಿ ಅಂತ ಸೊ ಬಟ್ ಅವರು ಪ್ಯಾಕ್ ಮಾಡೋಲ್ಲ ನಾವೇನಂತ ಅಂದ್ಕೊಂಡಿದ್ವಿ ಅರ್ಧ ಪ್ಯಾಕ್ ಮಾಡಿದ್ವಿ ನಿಮಗೆ ಅವಾಗ ಆಲ್ರೆಡಿ ಲಾಸ್ಟ್ ವೀಡ್ಯೋದಲ್ಲಿ ತೋರಿಸ್ದಂಗೆ ಎಲ್ಲ ತುಂಬಿರಲಿಲ್ಲ ನಾನು ರಟ್ಟಿನ ಬಾಕ್ಸಲ್ಲಿ ಬಂದು ತುಂಬಿ ಸೆಲ್ಲೋ ಟೇಪ್ ಎಲ್ಲ ಹಾಕ್ಕೊಂಡು ಎಲ್ಲ ಮಾಡ್ತಾರೆ ಅಂತ ಸುಮ್ಮನೆ ಇದ್ದೆ ಸೊ ಬಟ್ ಮೋಸ ಆಗೋಯ್ತು ಏನೂ ತುಂಬಿರಲಿಲ್ಲ ಎಲ್ಲ ಹಂಗಂಗೆ ಇಟ್ಕೊಂಡಿದ್ವಿ ಕೆಲವೊಂದು ಮಾತ್ರ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ವಿ ಆಮೇಲೆ ಅವ್ರು ಬರಲಿಲ್ಲ ಅಂತ ಇಲ್ಲಿಂದ ಹೋಗಿ ಮತ್ತು ನಾವೇ ಪಟ್ ಫಸ್ಟಿಂದ ಪ್ಯಾಕ್ ಮಾಡಿಕೊಂಡು ಒಂದೊಂದು ತುಂಬಾ ಹೇಳೋಕ್ಕೆ ಆಗಲ್ಲ ಅಷ್ಟು ರಿಸ್ಕ್ ಆಗೋಯ್ತು ಸೊ ಲಾಸ್ಟ್ ಮಿನಿಟಲ್ಲಿ ಈ ಥರ ಆಗಿಬಿಟ್ರೆ ತುಂಬ ಸ್ಟ್ರೆಸ್ಸು ಆಗುತ್ತೆ ತುಂಬ ರಿಸ್ಕು ಆಗುತ್ತೆ ನಾವೇ ಎಲ್ಲ ನಾನು ಇವರು ಎಲ್ಲ ಪ್ಯಾಕ್ ಮಾಡೋದು ಕೊಡೋದು ಅವ್ರು ತೊಗೊಂಡೋಗಿಡೋದು ಮತ್ತು ಅಲ್ಲೂ ಇರಬೇಕು ಅವ್ರ ಹತ್ರನೂ ಇರಬೇಕು ಮತ್ತು ನಮಗೆ ಇಮ್ಯಾಜಿನೂ ಇರಲಿಲ್ಲ ಇಷ್ಟು ಹಿಂಗಾಗತ್ತೆ ಹಿಂಗಾಗತ್ತೆ ಅಂತ ಸೊ ಒಂದೊಂದೇ 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 ಎಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲ ತೊಗೊಂಬರೋ ಅಷ್ಟೊತ್ತಿಗೆ ರಾತ್ರಿ ಆಗೋಗಿತ್ತು ಬಟ್ ಅವರಿಗೆ ಫೈವ್ ಮೆಂಬರ್ಸಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ತುಂಬ ನಿಮಗೆ ಗೊತ್ತಿರ್ಬೋದು ಅಪಾರ್ಟ್ಮೆಂಟ್ ಅಂದರೆ ಫ್ಲೋರ್ ನಮ್ಮದು ಗ್ರೌಂಡ್ ಫ್ಲೋರ್ ಅಂತ ಅಲ್ಲ ಪಾರ್ಕಿಂಗ್ ಇರುತ್ತೆ ಅದಾದಮೇಲೆ ಆ ಥರ ಫ್ಲೋರ್ ಲೆಕ್ಕನೇ ಅಲ್ವಾ ಸೊ ಇಲ್ಲಿ ಮೆಟ್ಲು ಹತ್ಕೊಂಡು ಎಲ್ಲನೂ ಒಂದೇ ಥರ ಮಾಡೋಕ್ಕಾಗಲ್ಲ ಅಲ್ಲ ಎಲ್ಲ ಒಂದು ಕಷ್ಟ ಪಡ್ಕೊಂಡು ಮಾಡಿ ಒಂದು ಆ ಫೈವ್ ಮೆಂಬರ್ಸ್ಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅವರೇ ಹತ್ತಿ ಮಾಡಿ ಎಲ್ಲ ಸಾಮಾನು ಕೊಟ್ಟರು ಅಂಥದ್ದೇನು ಡ್ಯಾಮೇಜ್ ಆಗಿಲ್ಲ ಅಂದ್ಕೊಂಡಿದ್ದೀನಿ ಈಗ ನಾವು ಆಲ್ರೆಡಿ ಬಂದು ಟೂ ಡೇಸ್ ಆಯಿತು ಇಲ್ಲಿ ಸೊ ಅದಕ್ಕೆ ಇಷ್ಟು ದಿನ ಈ ವಿಡಿಯೋ ಮಾಡೋಕೆ ಹಾಕಿರಲಿ ಆಗಿರಲಿಲ್ಲ ಸೊ ಬರೀ ಅಪ್ಡೇಟ್ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ನೋಡ್ತಿರ್ಬೋದು ನನ್ನ ಎರಡು ದಿನದಲ್ಲಿ ನನಗೆ ಎಷ್ಟು ಹಾಲತ್ತು ಹೆಂಗಾಗಿದೆ ಅಂತ ಸೊ ಒಂದು ಸ್ವಲ್ಪ ಸ್ವಲ್ಪ ಎಲ್ಲ ಜೋಡಿಸ್ಕೊಂಡಿದ್ದೀವಿ ಇಲ್ಲ ತುಂಬ ಇತ್ತು ಹೆವಿ ಅಂದರೆ ಹೆವಿ ಕ್ಯಾಮ್ರಾ ಇಲ್ಲಿ ಮೊಬೈಲ್ ಎಲ್ಲಿ ಬಿದ್ದಿತ್ತು ಅಂತಲೂ ಗೊತ್ತಿಲ್ಲ ನನಗೆ ಸೊ ಅಷ್ಟೊಂದು ಸ್ಟ್ರೆಸ್ ಇತ್ತು ಒಂದು ಲೆವೆಲಿಗೆ ತಂದ್ಕೊಂಡು ಬಾತ್ರೂಮ್ ಎಲ್ಲ ಒಂದು ವಾಶ್ ಮಾಡಿಕೊಂಡು ಸಡನ್ಲಿ ಏನೇನೋ ಆಗೋಯ್ತು ಸೊ ಒಂದು ಲೆವೆಲಿಗೆ ತಂದ್ಕೊಂಡು ಇವತ್ತು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಸೋ ನೋಡ್ತಿರ್ಬೋದು ಎಲ್ಲ ಕಡೆ ಮೊಡವೆ ಕಲೆ ಮುಖ ಅಂತೂ ಹಾಳಾಗ್ಬಿಟ್ಟಿದೆ ಏನೂ ಆಣಂಗಿಲ್ಲ ಇನ್ನೊಂದು ವಾರ ಇನ್ನೊಂದು ವಾರದಲ್ಲಿ ಒಂದು ಲೆವೆಲಿಗೆ ಸೆಟ್ಲ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ಅದೇ ಈಗ ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ದೀವಿ ಹೋಟ್ಲಿಂದಾನೇ ತೊಗೊಂಡು ತಿಂತಾ ಇದ್ವಿ ಒಂದೇ ದಿನ ತಿಂದಿದ್ದು ಬರೀ ಅನ್ನ ಮಾಡ್ಕೊಂಡ್ರು ಮನೆ ಊಟನೇ ಇಷ್ಟ ನಮಗೆಲ್ಲ ಸೊ ಆದ್ದರಿಂದ ಮನೇಲೇ ಮಾಡಿಕೊಂಡು ಎಲ್ಲ ಆಗಿ ಈಗ ಒಂದು ಲೆವೆಲ್ಲಿಗೆ ಬಂದಿದೆ ನೋಡೋಣ ಬಟ್ ಇಲ್ಲಿ ಆ ಮನೆಗೆ ಹೋಲಿಸಿದ್ರೆ ಗಾಳಿ ಇರ್ಬೋದು ಮತ್ತು ವ್ಯೂ ಇರ್ಬೋದು ಬೆಳಗ್ಗೆ ತಕ್ಷಣ ಬೆಳಕಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ ಸ್ವಲ್ಪ ಮನೆಯೂ ದೊಡ್ಡದಾಗಿದೆ ಮತ್ತು ಆಗಿ ಇಟ್ಕೊಳ್ಳೋಕೆ ಎಲ್ಲ ಥರದ್ದು ವಾರ್ಡ್ರೋಬ್ಸು ಅದು ಇದು ಎಲ್ಲ ಇದೆ ಸೊ ತುಂಬಾ ಇದು ಅಂತ ಹೇಳ್ಬೋದು ನೋಡೋಣ ಎಲ್ಲ ಒಂದೊಂದೇ ಜೋಡಿಸ್ತಾ ಇರ್ಬೇಕಾದ್ರೆ ಏನಾದರೂ ವಿಡಿಯೋ ಮಾಡೋಕ್ಕಾದರೆ ಹಾಕ್ತೀನಿ ಸೊ ಮಾಡ್ತಾ ಮಾಡ್ತಾಯಿರಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸುಮ್ಮನೆ ಹಂಗೆ ಏನೇನು ಹೆಂಗೆ ಇದೆ ಯಾವ ಥರ ಹರಡಿದೆ ಅಂತ ತೋರಿಸ್ತೀನಿ ಸೊ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇದು ನಮ್ಮ ನಿಜ್ ಇವಾಗಿನ ಅಪ್ಡೇಟು ಹೀಗೆ ನಾನು ಆ ವೀಡಿಯೋಸ್ನ ಬೇರೆ ಬೇರೆ ನೋಡ್ತಾನೇ ಇರಿ ಬೇರೆ ಬೇರೆ ಚೇ ಐಡಿಯಾಸ್ ಇದೆ ಈ ಮನೆಗೆ ಬಂದಮೇಲೆ ಒಂದೊಂದೇ ಆರ್ಗನೈಸ್ ಮಾಡೋದಿರ್ಬೋದು ಆಮೇಲೆ ಹಾಕಿದ್ಮೇಲೆ ಹೋಮ್ ಟೂರ್ ಇರ್ಬೋದು ಎಲ್ಲ ಮಾಡೋಣ ಅಂತ ನೋಡೋಣ ಇಲ್ಲ ಅನುಕೂಲ ಆದರೆ ನಾನು ಮಾಡಿ ಹಾಕ್ತೀನಿ ಓಕೆ ಸೊ ನೋಡ್ತಿರ್ಬೋದು ನೀವು ಇದು ಹೊರಗಡೆ ಮನೆ ಹೊರಗಡೆ ಇಟ್ಟಿರೋಂಥ ವಸ್ತುಗಳು ಸೋಫಾ ಹಾಸಿಗೆ ಎಲ್ಲ ಸೊ ಮಳೆ ಬರ್ತಾ ಇದೆ ಅಂತ ಅದ್ರ ಮೇಲೆ ಫ್ಲೆಕ್ಸಿಂದು ಶೀಟ್ಗಳು ಹಾಕಿದ್ದೀವಿ ಇದು ಎರಡು ದಿನ ಆದಮೇಲಿಂದು ಹಾಲತ್ತಿದ್ದು ಆಲ್ಮೋಸ್ಟ್ ಅರ್ಧ ಜೋಡಿಸಿದ್ದೀವಿ ಅಂಥದ್ರಲ್ಲೂ ಇಷ್ಟೊಂದಿದೆ ಇನ್ನು ನೀವು ಆವತ್ತು ನೋಡಿದರೆ ಇನ್ನೂ ತುಂಬಾ ತಲೆ ಕೆಟ್ಟೋಗ್ಬಿಡೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಥರ ರಟ್ಟಿನ ಬಾಕ್ಸ್ಗಳಲ್ಲಿ ಕೆಲವೊಂದು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದು ಹೆಂಗೆ ಪ್ಯಾಕ್ ಮಾಡಿದ್ವಿ ಅಂತ ಸೊ ಒಂದೊಂದೇ ಒಂದೊಂದೇ ಬಾಕ್ಸ್ಗಳೆಲ್ಲ ಖಾಲಿ ಮಾಡಿಡ್ತಾ ಇದ್ದೀವಿ ಖಾಲಿ ಮಾಡಿ ಮಾಡಿ ಇಡ್ತಾ ಇದ್ದೀವಿ ಫಸ್ಟು ಸ್ಕ್ರೀನ್ ಹಾಕ್ಕೊಂಡಿದ್ದೀವಿ ಆಮೇಲೆ ಸೋಫಾ ಮತ್ತು ಹಾಸಿಗೆನೂ ಒಳಗಡೆ ತಂದಿರಲಿಲ್ಲ ಆಮೇಲೆ ಕಿಚನಲ್ಲಿ ನೋಡ್ತಿರ್ಬೋದು ನೀವು ಪ್ಯೂರಿಟ್ ಹಾಕ್ಕೊಂಡಿದ್ದೀನಿ ಮಾಡ್ಯುಲರ್ ಕಿಚನ್ನೇ ಬಟ್ ನನಗೆ ಯಾಕೋ ಪ್ಲೇಟ್ ಜೋಡಿಸ್ಕೊಳ್ಳೋಕ್ಕೆ ಈ ಸ್ಟ್ಯಾಂಡ್ ಬೇಕೇ ಬೇಕು ಅನ್ನಿಸ್ತು ಸೊ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀವಿ ಯಾಕಂದರೆ ನೀರೆಲ್ಲ ಬಿದ್ದರೆ ಆ ಮಾಡ್ಯುಲರ್ ಕಿಚನಲ್ಲಿ ಇರೋ ಅಂಥದ್ದೆಲ್ಲ ರಷ್ಟು ಹಿಡಿದು ಮತ್ತು ಕ ಎಲ್ಲ ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಸೊ ಬೈ ಬೆಡ್ರೂಮಲ್ಲಿ ಸಹ ನಾವು ಸ್ಕ್ರೀನ್ ಹಾಕ್ಕೊಂಡು ಹಾಗೇ ಯಾವುದೋ ಬಟ್ಟೆ ಇದೆ ಬಟ್ಟೆದು ಇದು ಕಿಟ್ಗಳಲ್ಲಿ ತುಂಬ್ಕೊಂಬಂದಿದ್ದು ಎಲ್ಲನೂ ಹಾಗೆಯೇ ಆ ವಾರ್ಡ್ರೋಬಲ್ಲಿ ಹಾಗೇನೆ ಹಾಕ್ಕೊಂಡಿದ್ದೀವಿ ಕಣಕ್ಕೆ ಜೋಡಿಸ್ಕೊಂಡ್ರಾಯ್ತು ಅಂತ ಸೊ ಇದು ನಮ್ಮ ವಿಂಡೋಯಿಂದ ಕಾಣ್ತಿರುವಂಥ ವ್ಯೂ ತುಂಬಾ ಚೆನ್ನಾಗಿದೆ ನೋಡಿ ಕಿಚನಲ್ಲಿ ನಿಂತ್ಕೊಂಡ್ರೆ ಈ ಥರ ಕಾಣುತ್ತೆ ಸೊ ಇನ್ನೂ ಎರಡು ದಿನ ಆದಮೇಲೆ ಒಂದು ಲೆವೆಲ್ಗೇನು ಎಲ್ಲ ಥರದ್ದು ಅರೇಂಜ್ ಆಗಿದೆ ಅಂತಲೇ ಹೇಳ್ಬೋದು ಇದು ನಮ್ಮ ದೀಪಾವಳಿಗೆ ಅರೇಂಜ್ ಮಾಡ್ಕೋತಾ ಇದ್ದೀವಿ ಸೊ ದೀಪಾವಳಿಗೆ ನೀವು ಏನೇನು ಡೆಕೋರೇಷನ್ ಮಾಡ್ಕೊಂಡಿದ್ದೀರಾ ಇಲ್ಲ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಹೊರಗಡೆಯಿಂದ ಈ ಥರ ಸೀರಿಯಲ್ ಸೆಟ್ ಅರೇಂಜ್ ಮಾಡಿದ್ದೀವಿ ಸೊ ದೀಪಾವಳಿ ಬ ಇವತ್ತು ನಾಳೆ ನಾಳಿದ್ದು ಮೂರು ದಿನ ಇರುತ್ತೆ ಸೊ ದೀಪಾವಳಿಗೋಸ್ಕರ ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀವಿ ನಿಮಗೆ ಹೇಳಿದ್ದೆ ನಾನು ದೀಪಾವಳಿದು ಬ್ಲಾಗಲ್ಲಿ ನಿಮಗೆ ಯಾವ್ಯಾವುದು ಸೀರಿಯಲ್ ಸೆಟ್ ಎಲ್ಲ ತೊಗೊಂಡಿದ್ದೆ ಅಂತ ಸೊ ಅದನ್ನು ಹೇಗೆ ಅರೇಂಜ್ ಮಾಡ್ತೀನಿ ಅಂತಲೂ ನಿಮಗೆ ತಿಳಿಸೋಣ ಅಂತ ಸೊ ಈ ಥರ ಅಲ್ಲಿ ಫಸ್ಟು ಎಂಟ್ರೆನ್ಸಲ್ಲಿ ತುಳಸಿ ಗಿಡ ಇಟ್ಟಿದ್ದೀನಿ ಅದ್ರ ಪಕ್ಕ ಈ ಥರ ಕೂರೋಕ್ಕೆ ಸಿ ಆರಾಮ್ ಇರುತ್ತಲ್ಲ ಸೊ ಅದನ್ನು ಹಾಕ್ಕೊಂಡಿದ್ದೀನಿ ಸೊ ಇದು ಇನ್ನೂ ಕೆಲವೊಂದು ಸಾಮಾನು ಹಾಗೆ ಇದೆ ಸೊ ಈ ಥರ ಬಾಲ್ಕನಿಯಿಂದ ನೋಡಿದ್ರೆ ಈ ಥರ ಕಾಣುತ್ತೆ ಅದಾದಮೇಲೆ ಎಂಟ್ರೆನ್ಸಲ್ಲಿ ಈ ಥರ ಸೀರಿಯಲ್ ಸೆಟ್ಟಿಂದ ಈ ಥರ ಡೆಕೋರೇಷನ್ ಮಾಡ್ಕೊಂಡಿದ್ದೀವಿ ಮತ್ತು ಈ ಥರ ಸ್ಟಿಕ್ಕರ್ ರಂಗೋಲಿ ಸ್ಟಿಕ್ಕರ್ನ ತಂದು ಹಾಕ್ಕೊಂಡಿದ್ದೀನಿ ನಾನು ದೇವ್ರ ಮನೆಗೆ ಮತ್ತು ಹೊರಗಡೆ ಮನೆ ಹೊರಗಡೆ ಎಂಟ್ರೆನ್ಸಿಗೆ ನೆಕ್ಸ್ಟ್ ಇದು ಟಿ ವಿ ಹತ್ತಿರ ಇದು ಆ್ಯಕ್ಚುಲಿ ಸ್ಟಾರ್ದು ಸೀರಿಯಲ್ ಸೆಟ್ಟು ಬಟ್ ಅದು ಆ ಥರ ಕಾಣ್ತಾ ಇದೆ ನೋಡಿ ನೀವು ನೋಡಿರ್ಬೋದು ಲಾಸ್ಟ್ ವೀಡಿಯೋದಲ್ಲಿ ನಾನು ಸ್ಟಾರ್ದು ಸೀರಿಯಲ್ ಸೆಟ್ ತೋರಿಸಿದ್ದೆ ಸೊ ಈ ಥರ ಸೋಫಾ ಅರೇಂಜ್ ಮಾಡಿದ್ಮೇಲೆ ಈ ಥರ ಕಾಣ್ತಾ ಇದೆ ಹಾಲು ಇದು ಅರ್ಧ ಭಾಗ ಹಾಲಿಂದು ಸೊ ಎಷ್ಟು ದೊಡ್ಡದಿದೆ ಹಾಲು ಅಂದರೆ ನನ್ನ ಮಗಳು ಅಲ್ಲೇ ಆಟ ಆಟಾಡ್ತಾ ಆಟ ಆಡ್ತಾ ಇರೋದು ನಿಮಗೆ ಕಾಣಿಸ್ತಾ ಇರ್ಬೋದು ಸೊ ಸೈಕಲ್ ಕೂಡ ಆಟ ಆಡ್ಬೋದು ಅಷ್ಟು ಜಾಗ ಇದೆ ಸೊ ಇದಾದ ಮೇಲೆ ಇನ್ನೂ ಸ್ವಲ್ಪ ಸ್ವಲ್ಪ ಕೆಲಸ ಹಂಗೆ ಬಾಕಿ ಇದೆ ಇದಾದ ಮೇಲೆ ಫೋಟೋಗಳೆಲ್ಲ ಹೊಡ್ ಹೊಡೆ ಹಾಕಿದ್ದೀವಿ ಆಮೇಲೆ ವಾಷಿಂಗ್ ಮಿಷಿನ್ನು ಫ್ರಿಜ್ಜು ವಾಷಿಂಗ್ ಫ್ರಿಜ್ಜು ಸ್ವಲ್ಪ ಏನೋ ಕರೆಂಟ್ ಹೊಡೆದ ಶಾಕ್ ಹೊಡಿತಾ ಇತ್ತು ಸೊ ಅದನ್ನು ರಿಪೇರಿ ಮಾಡಿಸಿದ್ದೀವಿ ಸೊ ಈ ಥರನೇ ಸಣ್ಣ ಸಣ್ಣ ಕೆಲಸಗಳು ನಡೀತಾನೆ ಇರುತ್ತೆ ಸೊ ನೋಡಿ ನೋಡ್ತಿರ್ಬೋದು ನೀವು ಕಿಚನ್ ಆಲ್ಮೋಸ್ಟ್ ಆರ್ಗನೈಸ್ ಆಗಿದೆ ಎಲ್ಲ ಮಾಡ್ಯುಲರ್ ಕಿಚನ್ ಕಿಚನಲ್ಲಿ ಎಲ್ಲ ಯಾವ ಥರ ಜೋಡಿಸ್ಬೇಕು ಆ ಥರ ಎಲ್ಲ ನೋಡಿ ಮಾಡಿ ಜೋಡಿಸ್ತಾ ಇದ್ದೀನಿ ಸೊ ಇದು ಇನ್ನೊಂದು ಸೈಡ್ ಆಫ್ ಹಾಲ್ ಇಲ್ಲಿ ಡೈನಿಂಗ್ ಟೇಬಲ್ನ ಇಟ್ಟಿದ್ದೀವಿ ಮತ್ತು ನಾವು ಈ ಸ್ಕ್ರೀನು ನಿಮಗೆ ಕಾಣ್ತಾ ಇದೆಯಲ್ಲ ಸೊ ಇದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ನೆಕ್ಸ್ಟು ಕಿಚನ್ ಇದು ಮತ್ತು ದೀಪಾವಳಿಗೆ ಅಂತ ಕಡುಬು ನೀವು ಮಾಡ್ತಿದ್ದೀರ ತಾನೇ ಏನೇನು ಮಾಡಿದ್ರಿ ಸ್ವೀಟು ಖಾರ ಅಂತ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇದು ನಮ್ಮ ದೇವ್ರ ಮನೆ ದೀಪಾವಳಿಗೆ ಅರೇಂಜ್ ಮಾಡಿರೋದು ನಾನು ಸೊ ಈ ಥರ ಸೀರಿಯಲ್ ಸೆಟ್ಟು ಬಾಗಿಲಿಗೂ ಹಾಕಿದ್ದೀನಿ ಮತ್ತು ಅಲ್ಲಿ ದೇವ್ರ ಫೋಟೋ ಮತ್ತು ಈ ಥರ ತೋರಣ ತಂದು ಹಾಕಿದ್ದು ತುಂಬ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಅರೇಂಜ್ ಮಾಡಿರೋದು ದೇವ್ರ ಮನೆನ ಸೊ ಈ ಥರ ಒಳಗಡೆ ಒಂದು ಫೇರಿ ಲೈಟ್ನ ಹಾಕಿದ್ದೀನಿ ಇದು ಪಿಂಕ್ ಕಲರ್ ಫೇರಿ ಲೈಟು ಇದು ತೋರಿಸಿದೆ ನಿಮಗೆ ಒಂದು ದೀಪಾವಳಿ ಲೈಟ್ ಯಾವುದಾರು ತೊಗೊಂಡೆ ಅನ್ನೋ ಬ್ಲಾಗಲ್ಲಿ ಸೊ ಯಾವ್ದು ನೀವು ಯಾ ಇನ್ನೂ ಯಾರು ಅದನ್ನು ಚೆಕ್ ಮಾಡಿಲ್ಲ ಚೆಕ್ ಮಾಡ್ಕೊಬನ್ನಿ ದೇವ್ರ ಮನೆ ಪಕ್ಕನೇ ನಮ್ಮ ರೂಮ್ ಇರೋದು ಸೊ ಈಗ ಈ ಥರ ಕಾಣ್ತಾ ಇದೆ ರೂಮು ಏನು ಚೇಂಜಸ್ ಇಲ್ಲ ಬಟ್ ಹಾಸಿಗೆ ನಮ್ಮದು ಹೊರಗಡೆ ಇದ್ದಿದ್ದು ಹಾಸಿಗೆ ಹಾಕಿದ್ದೀವಿ ಸೊ ಸ್ಕ್ರೀನ್ ಹಾಕಿದ್ದೀವಿ ನಾನು ಆಗಲೇ ತೋರಿಸಿದಾಗ ಸ್ಕ್ರೀನ್ ಹಾಕಿದ್ದೆ ಬಟ್ ತೋರಿಸಿರಲಿಲ್ಲ ಮತ್ತು ಇಲ್ಲಿ ಫೇರಿ ಲೈಟ್ನ ಹಾಕಿದ್ದೀವಿ ಮತ್ತು ಫೋಟೋ ಹಾಕಿದ್ದೀನಿ ಸೊ ನೋಡಿ ನಮ್ಮದು ಈಗಿನ ದೀಪಾವಳಿ ಡೆಕೋರೇಷನ್ನು ಈ ಥರ ಇದೆ ಸೊ ಇವತ್ತಿನ ವಿಡಿಯೋ ಇಷ್ಟೇ ಹ್ಯಾಪಿ ದೀಪಾವಳಿ ಎಲ್ರಿಗೂ ಸೊ ದೀಪಾವಳಿಗೆ ನಾವು ರೆಡಿ ಇದ್ದೀವಿ ನೀವು ರೆಡಿಯಾಗಿ ದೀಪಾವಳಿ ವ್ಲಾಗ್ ಆದರೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ ನೋಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್ ಬಾಯ್